ಬೈಕ್ಗಳನ್ನು ಭೇದಿಸಿದ ಅಥಣಿ ಪೊಲೀಸ್ ತಂಡ. ಅಥಣಿ ತಾಲೂಕಿನಲ್ಲಿ ಇತ್ತೀಚೆಗೆ ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಬೆಳಗಾವಿಯ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಹಾಗೂ ಅಥಣಿಯ ಡಿವೈಎಸ್ಪಿ ಎಸ್ ವಿ ಗಿರೀಶ್ ಅವರ ನೇತೃತ್ವದಲ್ಲಿ ಅಥಣಿ ಪೊಲೀಸರು ದ್ವಿಚಕ್ರ ವಾಹನ ಕಳ್ಳನನ್ನು ಸೆರೆ ಹಿಡಿದು ಪ್ರಕರಣ ಭೇದಿಸಿದ್ದಾರೆ. ಆರೋಪಿಯಾಗಿರುವ ರಂಜಾನ್ ಹುಸೇನ್ ಸಾಬ್ ಐನಾಪುರ್ ಶಿರಹಟ್ಟಿ ಹಾಲಿ ಯಲ್ಲಮ್ಮನವಾಡಿ ನವಗ್ರಾಮದಲ್ಲಿ ಪ್ಲಾಟ್ ಒಂದರಲ್ಲಿ ವಾಸಿಸುತ್ತಿದ್ದ. ಇವನನ್ನು ಬಂಧಿಸಿ ಇವನಿಂದ ಸುಮಾರು 5 ಲಕ್ಷ ರೂಪಾಯಿಯ 15 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಹಿಂದೆ ಬೆಳಗಾವಿ, ಬಾಗಲಕೋಟೆ ಮತ್ತು ಮಹಾರಾಷ್ಟ್ರ ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ದವು. ಈ ಪ್ರಕರಣವನ್ನು ಪತ್ತೆ ಮಾಡಿರುವ ಪಿಎಸ್ಐ ಎಂಡಿ ಗೋರಿ ಹಾಗೂ ಅಥಣಿಯ ಪಿಎಸ್ಐ ಕುಮಾರ್ ಹಾಡ್ಕಾರ್ ಮತ್ತು ತನಿಖಾ ತಂಡದ ಕಾರ್ಯವನ್ನು ಶ್ಲಾಘಿಸಿ ಆರಕ್ಷಕ ಅಧೀಕ್ಷಕರು ಬೆಳಗಾವಿ ಇವರು ನಗದು ಬಹುಮಾನ ಮತ್ತು ಪ್ರಶಂಸಾ ಪತ್ರವನ್ನು ನೀಡಿದ್ದಾರೆ. ಯೂನಿಫಾರ್ಮ್ ಇದ್ದವ್ರು ಬರ್ತಾರೆ.